ಅವರು ರಾಜೀನಾಮೆ ಕೊಡಲೇಬೇಕು, ಅವರಿಗೆ ಅನಿವಾರ್ಯ ಅದು. ಯಾಕೆಂದರೆ ನಮ್ಮಲ್ಲಿ ತಮಗೆ ಜ್ಞಾಪಕ ಇದೆ, ನಾನು ಗೃಹ ಸಚಿವನಾಗಿದ್ದಾಗ ಏನು ಗಣಪತಿದು ಕೇಸ್ ಬಂದು, ಆಗ ಅದರ ಹಿಂದೆ ಆ ಘಟನೆ ನಡೆಯುವಂಥ ಹಿಂದೆ ಜಾರ್ಜ್ ಅವರು ಗೃಹ ಸಚಿವರಾಗಿದ್ದರು. ಈ ಎನ್ಕ್ವೈರಿಗಳಾಗುವಂಥ ಸಂದರ್ಭ ಅದಕ್ಕೆ ಅವ್ರು ಹೇಳಿದರು ನಾನೇ ಜವಾಬ್ದಾರಿ ತಗೊಂಡು ಎನ್ಕ್ವೈರಿ ಆಗೋವರೆಗೂ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟರು. ಅಲ್ಲಲ್ಲ, ಈ ನಮ್ಮದು ಕಾಂಗ್ರೆಸ್ನವರು ಡಿಮ್ಯಾಂಡ್ ನಮ್ಮದು ಏನು ಅಂತ ಹೇಳಿದರೆ, ನ್ಯಾಚುರಲಿ ಅರೆಸ್ಟ್ ಮಾಡೋದು ಅದೆಲ್ಲ ಈ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಳುವಂಥದ್ದು. ಈಗ ನಮಗೆ ಒಂದು ಅವರು ರಾಜೀನಾಮೆ ಕೊಡಬೇಕು, ವಾಲಂಟಿಯರ್ ಕೊಡಬೇಕು, ಕೊಡಲಿಲ್ಲ ಅಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ತಗೋಬೇಕು, ನಮ್ಮ ಡಿಮ್ಯಾಂಡ್ಸ್ ಇರೋದು. ಒಂದು ವೇಳೆ ಅದನ್ನು ಕೂಡ ಮುಂದುವರೆದು ನಾವು ಅದಕ್ಕೆ ಜುಡಿಷಿಯಲ್ ಎನ್ಕ್ವೈರಿ ಕೇಳಿದ್ದು, ಮತ್ತು ನೀವು ಎನ್ಕ್ವೈರಿ ಮಾಡಿ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಅರೆಸ್ಟ್ ಮಾಡಬೇಕು ಅಂದರೆ ಅರೆಸ್ಟ್ ಮಾಡಬೇಕಾಗುತ್ತೆ. ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗ್ತದೆ. ನಾನು ಹೇಳ್ತಾ ಇದ್ದೀನಿ, ಅರೆಸ್ಟ್ ಮಾಡುವಂಥ ಅನಿವಾರ್ಯತೆ ಬಂದರೆ, ಕಾನೂನಿನ ಚೌಕಟ್ಟಿನಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಅನಿವಾರ್ಯತೆ ಬಂದರೆ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮಂತ್ರಿ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಏನೇ ಇರ್ಬೋದು, ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ನಮಗೆ ಅಲ್ಲಿ ಪ್ರೆಲಿಮಿನರಿಯಾಗಿ ಮೇಲ್ನೋಟಕ್ಕೆ ಕಾಣ್ತು ಅಂತ ಹೇಳಿದ್ರೆ ಅದು ಅರೆಸ್ಟ್ ಮಾಡಲೇಬೇಕು. ಸಾಮಾನ್ಯ ವ್ಯಕ್ತಿಗಳು ಯಾರೋ ಸುಸೈಡ್ ಮಾಡ್ಕೊಂಡು ಇನ್ನೊಬ್ಬರು ಹೆಸರು ಬರ್ತಾರೆ, ಇಮಿಡಿಯೇಟ್ಲಿ ನೋಡಿ ಆ ರೀತಿ ಬರೋದಿಲ್ಲ.